श्री गुरुगणाधिपति नम आराध्य माचार्य जगन्मातेयन्न प्रार्थिसिकोळ्ळुत्ता ಸಲಕರಣೆಯಲ್ಲಿ ವಿರಾಜನ ಮಾಡಿಕೊಂಡ ದತ್ತಾಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಬಂಟ್ವಾಳ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ 16ನೇ ಈ ಸಂಭ್ರಮವನ್ನು ಸಮಾರೋಪ ಸಮಾರಂಭದ ಮೂಲಕವಾಗಿ ನಾವು ಈಗ ಆ ಸಂತೋಷದಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ದಕ್ಷಿಣ ಗಾಂಧಾಪುರ ಎಂಬುದಾಗಿ ಪ್ರಸಿದ್ಧಿಯನ್ನು ತರುವುದಕ್ಕೆ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಆ ಮೂಲಕ ಜನಮಾನಸದ ಮೇಲೆ ಆಧ್ಯಾತ್ಮಿಕ ಚಿಂತನೆಯನ್ನು ತೋರಿಸಿಕೊಟ್ಟಂತಹ ಪರಮಪೂಜ್ಯರನ್ನು ಗೌರವಪೂರ್ವಕವಾಗಿ ವಂದಿಸ್ತಾ ಮಹಾಲಕ್ಷ್ಮಿಯನ್ನೇ ತನ್ನ ಭೂಮಿಯಲ್ಲಿ ನೆಲೆಗೊಳಿಸಿ ಆ ಮೂಲಕ ಜನರಿಗೆ ಆಧ್ಯಾತ್ಮದ ಆ ಒಂದು ಒಗ್ಗಟ್ಟನ್ನು ಸಂಘಟನೆಯನ್ನು ಆಧ್ಯಾತ್ಮದ ನೆಲೆಯಲ್ಲಿ ತನ್ನದಾದಂತಹ ಒಂದು ಚಾಪನ್ನು ಮೂಡಿಸಿದ್ದ ಪರಮಹಂಸರನ್ನ ವಂದಿಸ್ತಾ ವೇದಿಕೆಯಲ್ಲಿರತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಭುವನೇಶ್ವರಿಯ ಪರಮ ಪಾವನವಾದಂತಹ ಈ ಮಣ್ಣಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಸಮಾರಂಭದ ಎಲ್ಲ ಅಂಗಗಳಲ್ಲಿ ಕೂಡ ಸಾಹಿತ್ಯ ಎಂಬುದೊಂದು ಅತಿ ಒತ್ತಿದಂತಹ ಒಂದು ಶಬ್ದ. ಅಂತ ಸಾಹಿತ್ಯದಲ್ಲೂ ತನ್ನಲ್ಲಿ ತೊಡಗಿಸಿಕೊಂಡು ಸಾಹಿತಿಗಳಾದಂಥ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರು ಹಿರಿಯರವರು ಅವರಿಗೆ ಕೂಡ ವಂದಿಸ್ತಾ ಎಲ್ಲ ಹಿರಿಯ ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಸೇರಿರುವಂಥ ಸಾಹಿತ್ಯಾಭಿಮಾನಿಗಳೇ, ನಾವು ಕೂಡ ಸಾಹಿತಿಗಳಲ್ಲದಿದ್ದರೂ ಸಾಹಿತ್ಯವನ್ನು ಸವಿಯುವಂತಹ ಮನಸ್ಸುಳ್ಳವರಾಗಿದ್ದೇವೆ. ಎಷ್ಟೋ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸೇರಿಕೊಂಡಿದ್ದ ಆ ಮೂಲಕ ಅಂತ ಸವಿಯನ್ನು ನಾವು ಪಡೆದವರು. ಇದು ನಮ್ಮ ಪಾಲಿಗೆ ಈ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದೊಂದು ಸಂತೋಷದ ವಿಷಯ. ಸಾಹಿತ್ಯ ಎಲ್ಲ ಕಲೆಗಳಿರ್ಬೋದು, ಕವಿ ಇರ್ಬೋದು, ಕವಿತೆ ಇರ್ಬೋದು, ಎಲ್ಲ ಅದರಲ್ಲಿ ಸೇರಿಕೊಂಡಾಗ ಸಾಹಿತ್ಯ ಆಗ್ತದೆ. ಅದು ಸಾಹಿತ್ಯಗಳಲ್ಲಿ ನಾವು ಹೇಳುವುದಲ್ಲ. ನಾವು ಸಣ್ಣದಿರುವಾಗ ಎಲಿಮೆಂಟರಿ ಶಾಲೆಯಲ್ಲಿ ನಮಗೆ ತಿಂಗಳಿಗೊಮ್ಮೆ ಸಾಹಿತ್ಯ ಸಭೆ ಅಂತಲಿತ್ತು. ಅದರಲ್ಲಿ ಎಲ್ಲ ಚುಟುಕುಗಳು, ಒಗಟುಗಳು, ಬೇರೆ ಬೇರೆ ರೀತಿಯ ಒಂದು ಅದನ್ನು ಸೇರಿಸಿ ವಿದ್ಯಾರ್ಥಿಗಳು ನಾವು ಮಾಡ್ತಾ ಇದ್ವಿ ತಿಂಗಳಿಗೊಮ್ಮೆ. ಹಾಗೆ ಎಲ್ಲ ಸಾಹಿತಿಗಳ ಅಲ್ಪ ಸ್ವಲ್ಪ ಒಂದು ಸಾಹಿತ್ಯವನ್ನು ನಾವು ತಿಳಿದುಕೊಂಡವು. ಆದ ಕಾರಣ ಈ ಬಂಟ್ವಾಳ ತಾಲೂಕು ಎಷ್ಟೋ ಸಾಹಿತಿಗಳನ್ನು ಕನ್ನಡಾಂಬೆಯ ಮಡಿಗೆ ಕೊಟ್ಟಿದೆ. ಪಾದಕಲ್ ವಿಷ್ಣು ಮಂಡಿ ಇರ್ಬೋದು, ಹಾಗೆ ಬೇರೆ ಬೇರೆ ನಮ್ಮ ಗ್ರಾಮದಲ್ಲಿ ಅಮರರಾದಂಥ ಸಾಹಿತ್ಯ ಶಿರೋಮಣಿ ಭೀಮಟ್ರನ್ನ ಸ್ಮರಿಸಬೇಕು. ಹಾಗೂ ದೂರದಲ್ಲಿರುವಂಥ ಎಲ್ಲ ಸಾಹಿತಿಗಳು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನು ಕನ್ನಡದ ಸಾಹಿತ್ಯವನ್ನು ಸಾರಿದ್ದಾರೆ ಎಂಬುದಾಗಿದೆ. ಕನ್ನಡ ಪುಸ್ತಕವನ್ನು ಓದಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಸಿಗುವುದಿಲ್ಲ. ಈಗ ಶ್ರೀತರೊಬ್ಬರು ಚುಟುಕನ್ನು ಹೇಳಿದರು, ಎಷ್ಟು ಸೊಗಸಾದ ಚುಟುಕದು, ಅದರಲ್ಲಿ ಏನು ಅರ್ಥ ಇದೆ? ನಮಗೆ ಈ ಪ್ರಸ್ತುತವಾದ ಈ ಕಾಲದಲ್ಲಿ ಅಗತ್ಯ ಇರುವಂತಹ ಆ ಸಂದೇಶವನ್ನೇ ಅದರಲ್ಲಿ ಸಾರಿದ್ದಾರೆ. ಬಂತು ಹೋಯಿತು ಅಲ್ಲಿ ಇಲ್ಲಿ ಈ ಚುಟುಕಲ್ಲ, ಅದೊಂದು ಸಂದೇಶವನ್ನು ಸಾರುವಂತಹ ಚುಟುಕ, ಅಂತ ಒಳ್ಳೆ ಸಂದೇಶ ಇದೆ. ಹಾಗೆ ಸಾಹಿತ್ಯ ಅಂತ ಹೇಳಿದರೆ ಕನ್ನಡ ಭುವನೇಶ್ವರಿಯ ಕೊರಳಿಗೆ ಹಾಕುತ್ತಿರುವಂತಹ ಆ ಒಂದು ಮಾಲೆ, ಅವರು ಹೇಗೆ ರಚಿಸುತ್ತಾರೆ, ಹೇಗೆ ಅದನ್ನು ಸೇರಿಸಿಕೊಡ್ತಾರೆ ಎಂಬುದಾಗಿ ನಮಗೆ ತಿಳಿದಿಲ್ಲ. ಆದ ಕಾರಣ ನಾವು ಕೂಡ ಆ ಪಥದಲ್ಲಿ ಮುಂದುವರಿದಾಗ ಅದರ ಒಳ ಹೊರಗನ್ನು ತಿಳಿದುಕೊಡುವುದಕ್ಕೆ ಸಾಧ್ಯ ಇದೆ. ಹಾಗೂ ಎಲ್ಲ ಬಂಧುಗಳು ಬಾಂಧವರು ಸೇರಿಕೊಂಡು, ಈ ಸಾಹಿತ್ಯದ ಅಭಿಮಾನಿಗಳು ಸೇರಿಕೊಂಡು ನಡೆಯುತ್ತಿರುವಂತಹ ಈ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ಅಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಆ ಸಾಹಿತ್ಯದ ಕಂಪು ನಮ್ಮ ನಾಡಿನಲ್ಲಿ ಕೂಡ ಹರಡಬೇಕು. ಕನ್ನಡ ಭಾಷೆಯಲ್ಲಿ ನಮ್ಮ ಪರಮಪೂಜ್ಯ ಹಿರಿಯ ಸ್ವಾಮೀಜಿಯವರು ತುಳು ಜಾತ್ರೆಯ ವೇದಿಕೆಯಲ್ಲಿ ಹೇಳಿದ್ದಾರೆ, ತುಳು ಅಪ್ಪೆ ಕನ್ನಡ ನೇಲಿಯಪ್ಪೆ ಅಂತ ಅಮ್ಮ ದೊಡ್ಡಮ್ಮ ಎಂಬಂತಹ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು
ತುಳುನಾಡಿನವರು ತುಳು ಭಾಷೆ ಮಾತೃಭಾಷೆ ಆಗಿರ್ತದೆ. ಆದರೆ ಕನ್ನಡ ನಮ್ಮ ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಹೇಳ್ತಾರೆ. ನಾವು ಕನ್ನಡಾಂಬೆಯ ಮಕ್ಕಳು. ನಾವು ಇಲ್ಲಿಂದ ಇನ್ನೊಂದು ಗ್ರಾಮಕ್ಕೆ ಹೋದರೆ ನೀವು ಎಲ್ಲಿಯವರಂತ ಕೇಳಿದರೆ ನಾವು ಕರೋಪಾಡಿಯ ಕನ್ಯಾನವ ಅಥವಾ ಅಡಿಕೆ ಹೇಳ್ತೇವೆ. ಇನ್ನೊಂದು ದೂರ ಹೋದರೆ ಬೆಂಗಳೂರಿಗೆ ಹೇಳಿದರೆ ಮಂಗಳೂರಿನವರು ಅಂತ ಹೇಳ್ತೇವೆ. ಸೌತ್ ಕೇಂದ್ರ ಅಂತ ಹೇಳ್ತೇವೆ, ಇಂಗ್ಲೀಷ್ ಮೇಲೆ ದಕ್ಷಿಣ ಕನ್ನಡ ಅಂತ ಹೇಳ್ತೇವೆ, ಬೇರೆ ಬೇರೆ ಅವರ ಆ ಒಂದು ಜಿಲ್ಲೆಯನ್ನು ಹೇಳ್ತೇವೆ. ಅದಕ್ಕೂ ಆಚೆ ಹೋದರೆ ರಾಜ್ಯವನ್ನು ಮೀರಿ ಹೋದರೆ ನಮ್ಮ ರಾಜ್ಯವನ್ನು ಹೇಳ್ತೇವೆ. ನಾವು ಕರ್ನಾಟಕದವರು. ಕರ್ನಾಟಕ ಇಂಗ್ಲೀಷಿನಲ್ಲಿ ಬೇರೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ನಾನು ಇಂಗ್ಲೀಷ್ ಕಲಿಯೋದು ಸ್ವಲ್ಪ ಕಡಿಮೆ. ಕರ್ನಾಟಕದವರು ಅಂತ ಹೇಳ್ತೇವೆ ನಾವು.